ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಸ್ ಎಸ್ ಎಲ್ ಸಿ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದಲ್ಲಿನ ಎಸ್ ಎರಡನೇ ಪಾಠ ಇದೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂಥ ಪಾಠದಲ್ಲಿ ನಾನು ಪಠ್ಯ ಆಧಾರಿತ ಪ್ರಶ್ನೆಗಳನ್ನು ನೋಡೋಣ ಅಂದರೆ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ನಾನು ನಿಮಗೆ ಫಸ್ಟ್ ಕೊಡ್ತೀನಿ ಪೇಜ್ ನಂಬರ್ ಮೂವತ್ತ್ ಮೂರರಲ್ಲಿರ್ತಕ್ಕಂಥ ಒಂದು ಎರಡು ಪ್ರಶ್ನೆಗಳಿಗೆ ಉತ್ತರ ಮೊದಲ ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡ್ನ ಅನುಸೂತ್ರ ಸಿ ಒ ಟು ಇದರ ಎಲೆಕ್ಟ್ರಾನಿಕ್ ನಚ್ ರಚನೆಯನ್ನು ಬರಲಿಕ್ಕೆ ಕೇಳಿದ್ದಾರೆ ಸೊ ಈ ತನ್ನಾಗಿರ್ತಕ್ಕಂಥ ನೀವು ಚುಕ್ಕಿ ರಚನೆಯನ್ನು ಬರೀಬೇಕು ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಇನ್ನೆರಡನೇ ಪ್ರಶ್ನೆಗೆ ಹೋಗ್ತೀನಿ ಸಲ್ಫರ್ನ ಎಂಟು ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ಸಲ್ಫರ್ ಅನುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೀರಂತೆ ಕೇಳಿದ್ದಾರೆ ಸೊ ಇದು ಸಲ್ಫರ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಇದೆ ಸೊ ಇದು ಕೂಡ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ನೋಡ್ಕೋಬೇಕಾಗಿತ್ತು ಇದು ಎರಡನೇ ಪ್ರಶ್ನೆಯ ಉತ್ತರ ಇತ್ತು ಇನ್ನು ನಾನು ತಗೊಂಡು ಹೋಗ್ತೀನಿ ಪೇಜ್ ನಂಬರ್ ನಲ್ವತ್ತೆರಡರ ಪ್ರಶ್ನೆಗೆ ಸೊ ಇಲ್ಲಿಂದ ಇರ್ತಕ್ಕಂಥದ್ದು ಪೇಜ್ ನಂಬರ್ ಫಾರ್ಟಿ ಟೂಗೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಇದ್ದಾವೆ ಸೊ ಪ್ರಶ್ನೆ ನೋಡಿ ಪೆನ್ ಎಷ್ಟು ಬಗೆಯ ರಚನಾ ಸಮಾಂಗಿಗಳನ್ನು ಬರೆಯಬಹುದು ಅಂತ ಕೇಳಿದ್ದಾರೆ ಸೊ ಪೆನ್ ಎಷ್ಟು ಬಗೆ ಮೂರು ಬಗೆಯ ರಚನಾ ಸೂತ್ರಗಳನ್ನು ಬರಿಬೋದು ಸೊ ಫಸ್ಟ್ ಒನ್ ಇದೆ ಸೆಕೆಂಡ್ ಒನ್ ಥರ್ಡ್ ಒನ್ ಇದನ್ನು ನೋಡಿಕೊಡ್ರಿ ಸೊ ಇದು ಕೂಡ ಪೆನ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ಹೋಗೋಣ ಅದೇ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಇದೆ ಎಸ್ ನಮ್ಮ ಸುತ್ತಮುತ್ತಲು ನಾವು ನೋಡುವ ಅಸಂಖ್ಯಾತ ಕಾರ್ಬನ್ ಸಂಯುಕ್ತಗಳ ದೊರೆಯುವಿಕೆಗೆ ಕಾರ್ಬ ಕಾರಣವಾಗಿರ್ತಕ್ಕಂಥ ಕಾರ್ಬನ್ನ ಎರಡು ಗುಣಗಳು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಮೂರು ಬರೆದಿದ್ದೀವಿ ಒಂದು ಕೆಟನೀಕರಣ ಒಂದು ಸಮಾಂಗೀಯತೆ ಮೂರನೇದು ಚತುರ್ವೆಲೆನ್ಸಿ ಅಂತಕ್ಕಂಥದ್ದು ಇವೆಲ್ಲವುಗಳು ಕೂಡ ಕಾರ್ಬನ್ನ ಗುಣಗಳು ಮೂರನೇ ಪ್ರಶ್ನೆಗೆ ಹೋಗೋಣ ಸೈಕ್ಲೋಪೆಂಟೆನ ಅನುಸೂತ್ರ ಮತ್ತು ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರಲಿಕ್ಕೆ ಹೇಳಿದ್ದಾರೆ ಸೊ ಅದರದ್ದು ಸೈಕ್ಲೋಪೆಂಟೆನ್ ಅನುಸೂತ್ರ ಸಿ ಫೈವ್ ಎಚ್ ಟೆನ್ ಅಂತ ಬರ್ತದೆ ಸೊ ಇದು ಅದರ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದಕ್ಕಿತ್ತು ಸೊ ಇದು ಕೂಡ ನೋಡ್ಕೊಡ್ರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರಲಿಕ್ಕೆ ಕೇಳಿದ್ದಾರೆ ಸೊ ಆಲ್ರೆಡಿ ಮುಂದೆ ಕೊಟ್ಟಿದ್ದೀವಿ ಇದಿತ್ತು ಎಥನೋಯಿಕ್ ಆಮ್ಲ ಸೊ ಎಥನೋಯಿಕ್ ಆಮ್ಲದ ರಚನಾ ವಿನ್ಯಾಸ ನೋಡಿಕೊಡ್ರಿ ನೆಕ್ಸ್ಟ್ ಇರೋದು ಬ್ರೋಮೊಪೆಂಟನ್ ಇದೆ ಸೊ ಇದು ಕೂಡ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಇವೆಲ್ಲ ಕೂಡ ಬರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ನೆಕ್ಸ್ಟ್ ಇರೋದು ಬ್ಯೂಟೇನೋನ್ ಇದೆ ಲಾಸ್ಟ್ ಇರೋದು ಹೆಕ್ಸ ನ್ಯಾಲ್ ಅಂತಕ್ಕಂಥದ್ದು ಇದೆ ಸೊ ಇವೆಲ್ಲ ಏನಾಗಿತ್ತಪ್ಪ ಅಂದರೆ ರಚನಾ ವಿನ್ಯಾಸಗಳು ಇತ್ತು ಮುಂದಿನ ಪ್ರಶ್ನೆ ಎಸ್ ಈ ಕೆಳಗಿನ ಸಂಯುಕ್ತಗಳನ್ನು ಇನ್ನೊಂದು ಪ್ರಶ್ನೆ ಇದೆ ಬ್ರೋಮೊಪೆಂಟನ್ಗೆ ರಚನಾ ಸಮಾಂಗಿಗಳಿದ್ದಾವೆ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಉತ್ತರ ಬ್ರೋಮೋ ಪೆಂಟನ್ಗೆ ಮೂರು ರಚನಾ ಸಮಾಂಗಿಗಳಾವೆ ಅಂತಕ್ಕಂಥದ್ದನ್ನು ಬರೀಬೇಕು ಅಲ್ಲಿ ಐದನೇ ಪ್ರಶ್ನೆ ಇತ್ತು ಈ ಕೆಳಗಿನ ಸಂಯುಕ್ತಗಳನ್ನು ಹೇಗೆ ಹೆಸರಿಸುವಿರಿ ಅಂತ ಕೇಳಿದರೆ ಸೊ ಫಸ್ಟ್ ಇದೆ ನೋಡಿ ಸಿ ಎಚ್ ತ್ರೀ ಡ್ಯಾಶ್ ಸಿ ಎಚ್ ಟು ಡ್ಯಾಶ್ ಬಿ ಆರ್ ಅದನ್ನು ಬ್ರೋಮೋ ಇಥೇನ್ ಅಂತೀವಿ ಸೊ ಸೆಕೆಂಡ್ ಅದು ಮೆಥೆನ್ಯಲ್ ಇದೆ ಲಾಸ್ಟ್ ಇರೋದೇನಪ್ಪ ಅಂದ್ರೆ ಹೆಗ್ಜೈನ್ ಅಂತಕ್ಕಂಥದ್ದಿದೆ ಇದು ಹೆಗ್ಜೈನ್ನ ಒಂದು ರಚನಾ ವಿನ್ಯಾಸ ಆಗಿತ್ತು ಇಷ್ಟು ಪೇಜ್ ನಂಬರ್ ನಲ್ವತ್ತೆರಡರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ನಿಮಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಇನ್ನು ತೆಗೆದುಕೊಂಡು ಹೋಗ್ತೀನಿ ಪೇಜ್ ನಂಬರ್ ಫಾರ್ಟಿ ಸಿಕ್ಸಲ್ಲಿ ಸೊ ನೆನಪಿಟ್ಕೊಡ್ರಿ ಪೇಜ್ ನಂಬರ್ ಫೋರ್ಟಿ ಸಿಕ್ಸ್ ಏನಿದೆ ಅಂತಂದ್ರೆ ಪ್ರಶ್ನೆ ಎಥೆನಾಲ್ ಎಥೆನೋಯಿಕ್ ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸೋದು ಉತ್ಕರ್ಷಣ ಕ್ರಿಯೆಯಾಗಿದೆ ಏಕೆ ಅಂತ ಕೇಳಿದ್ದಾರೆ ಉತ್ತರ ಎಥೆನಾಲ್ಗೆ ಕೆಲವು ಉತ್ ಉತ್ಕರ್ಷಣ ಬಳಸಿ ಆಕ್ಸಿಜನ್ ಸೇರಿಸಿದಾಗ ಅದನ್ನು ಎಥನೋಯಿಕ್ ಆಮ್ಲವಾಗಿ ಉತ್ಪತ್ತಿ ಉತ್ಪತ್ತಿ ಆಗ್ತದೆ ಆದ್ದರಿಂದ ಇದು ಒಂದು ಉತ್ಕರ್ಷಣ ಕ್ರಿಯೆ ಅಂತ ಬರಿಬೇಕಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಬೆಸುಗೆ ಹಾಕಲು ಆಕ್ಸಿಜನ್ ಮತ್ತು ಈಥೈಲ್ ಮಿಶ್ರಣವನ್ನು ದಹಿಸಲಾಗ್ತದೆ ಈಥೈನ್ ಮತ್ತು ಗಾಳಿಯ ಮಿಶ್ರಣವನ್ನ ಎಸ್ ಏಕೆ ಬಳಸೋದಿಲ್ಲ ಎಂದು ನೀವು ಹೇಗೆ ಹೇಳ್ತೀರಿ ಅಂತ ಕೇಳಿದ್ದಾರೆ ಇಲ್ಲೇನು ಬರೀತೀರಂದರೆ ಬೆಸುಗೆ ಹಾಕಲು ಹೆಚ್ಚಿನ ಪ್ರಮಾಣದ ಉಷ್ಣತೆಯ ಅವಶ್ಯಕತೆ ಇದೆ ಆಕ್ಸಿಜನ್ ಮತ್ತು ಈಥೈನ್ ಮಿಶ್ರಣವನ್ನು ಉರಿಸುವರು ಒಂದು ವೇಳೆ ಈಥೈನನ್ನು ಗಾಳಿಯ ಜೊತೆಗೆ ಉರಿಸಿದಾಗ ಅಪೂರ್ಣ ದಹನ ಕ್ರಿಯೆ ನಡೆದು ಹೆಚ್ಚಿನ ಪ್ರಮಾಣದಲ್ಲಿ ಹೊಗೆ ಉತ್ಪತ್ತಿಯಾಗ್ತದೆ ಕಡಿಮೆ ಪ್ರಮಾಣದ ಉಷ್ಣತೆ ಬಿಡುಗಡೆಯಾಗೋದರಿಂದ ಅಲ್ಲಿ ಬೆಸುಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕದ್ದನ್ನು ಬರೆದ್ರೆ ಸೊ ಪೇಜ್ ನಂಬರ್ ಫೋರ್ಟಿ ಸಿಕ್ಸಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಆಯಿತು ಇನ್ನು ಮುಂದೆ ಹೋಗೋಣ ಪೇಜ್ ನಂಬರ್ ಐವತ್ತರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಇದಿದ್ದಿತು ಪೇಜ್ ನಂಬರ್ ಫಿಫ್ಟಿ ಎಸ್ ಪ್ರಶ್ನೆ ನೋಡಿ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ನಡುವಿನ ವ್ಯತ್ಯಾಸವನ್ನು ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ತೀರಿ ಅಂತ ಕೇಳಿದ್ದಾರೆ ಅಲ್ಲೇನು ಮಾಡ್ತೀವಂದರೆ ಈ ಸೋಡಿಯಂ ಬೈಕಾರ್ಬೋನೇಟ್ ಪರೀಕ್ಷೆಯ ಸಹಾಯದಿಂದ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸವನ್ನು ಪ್ರಾಯೋಗಿಕವಾಗಿ ಪತ್ತೆ ಹಚ್ತೀವಿ ಅಂದರೆ ಈ ಕಾರ್ಬಾಕ್ಸಿಲಿಕ್ ಆಮ್ಲ ಸೋಡಿಯಂ ಬೈಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತದೆ ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ ಸುಣ್ಣದ ತಿಳಿನರನ್ನು ಬಿಳಿ ಬಣ್ಣಕ್ಕೆ ತಿರುಗಿಸ್ತದೆ ಆಲ್ಕೋಹಾಲ್ ಸೋಡಿಯಂ ಬೈಕಾರ್ಬೋನೇಟ್ನೊಂದಿಗೆ ಈ ರೀತಿ ಪ್ರತಿಕ್ರಿಯೆ ಮಾಡೋದಿಲ್ಲ ಅಂತ ಬರೆದ್ರೆ ಸಾಕು ಇನ್ನು ಮುಂದಿನ ಇರ್ತಕ್ಕಂಥ ಪ್ರಶ್ನೆಗಳು ಏನಿದಾವಪ್ಪ ಅಂತಂದ್ರೆ ಉತ್ಕರ್ಷಣಕಾರಿಗಳಂದ್ರೆ ಏನು ಉದಾಹರಣೆ ಕೊಡಿ ಅಂತ ಇದೆ ನೋಡಿ ಇತರೆ ವಸ್ತುಗಳಿಗೆ ಆಕ್ಸಿಜನ್ ಸೇರಿಸುವ ಸಾಮರ್ಥ್ಯ ಹೊಂದಿರುವ ವಸ್ತುಗಳನ್ನು ನಾವೇನಂತೀವಿ ಉತ್ಕರ್ಷಣಕಾರಿಗಳು ಅಂತ ಕರಿತೀವಿ ಉದಾಹರಣೆ ಈ ಪ್ರತ್ಯಾಮ್ಲೀಯ ಪೊಟ್ಯಾಸಿಯಂ ಪರ್ಮಾಗ್ನೇಟ್ ಆಮ್ಲೀಯ ಪೊಟ್ಯಾಸಿಯಂ ಡೈಕ್ರೋಮೇಟ್ ಅಂತಕ್ಕಂಥದ್ದು ನಾವೇನು ಮಾಡ್ಬೋದು ಉದಾಹರಣೆಯಾಗಿ ಕೊಡ್ಬೋದು ಇನ್ನು ಹೋಗೋಣ ಪೇಜ್ ನಂಬರ್ ಐವತ್ಮೂರರಲ್ಲಿ ಮೂರರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳು ಇವೆಲ್ಲ ಪೇಜ್ ನಂಬರ್ ಫಿಫ್ಟಿ ತ್ರೀದಲ್ಲಿದೆ ಸೊ ಫಸ್ಟ್ ಇತ್ತಲ್ಲಿ ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ ಅಂತ ಕೇಳಿದ್ದಾರೆ ಉತ್ತರ ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನ ಪರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಮಾರ್ಜಕಗಳು ನೀರಿನೊಂದಿಗೆ ನೊರೆಯನ್ನು ತಟ್ಟನೆ ಕೊಡೋದಿಲ್ಲ ಮುಂದಿನ ಪ್ರಶ್ನೆ ಇತ್ತು ಕಡೆ ಪ್ರಶ್ನೆ ಜನರು ಬಟ್ಟೆ ತೊಳೆಯಲು ವಿವಿಧ ವಿಧಾನಗಳನ್ನು ಬಳಸ್ತಾರೆ ಸಾಮಾನ್ಯವಾಗಿ ಸಾಬೂನನ್ನು ಸೇರಿಸಿದ ನಂತರ ಬಟ್ಟೆಗಳನ್ನು ಕಲ್ಲಿನ ಮೇಲೆ ಹೊಡಿತಾರೆ ಅಥವಾ ಕೋಲಿನಿಂದ ಹೊಡಿತಾರೆ ಅಥವಾ ಬ್ರಷ್ನಿಂದ ಉಸುತ್ತಾರೆ ಅಥವಾ ಮಿಶ್ರಣವನ್ನು ಬಟ್ಟೆ ತೊಳೆಯುವ ಯಂತ್ರಕ್ಕೆ ಹಾಕಿ ಸ್ವಚ್ಛ ಮಾಡ್ತಾರೆ ಬಟ್ಟೆ ಸ್ವಚ್ಛಗೊಳಿಸಲು ಅವುಗಳನ್ನು ಉಜ್ಜುವಿಕೆಗೆ ಒಳಪಡಿಸೋ ಅಗತ್ಯವೇನು ಅಂತ ಕೇಳಿದರೆ ಉಜ್ಜುವಿಕೆ ಕಲ್ಮಶ ಮತ್ತು ಕೊಳೆಯ ಕಣಗಳನ್ನು ಬಟ್ಟೆ ಮೇಲ್ಮೈಯಿಂದ ಬೇರ್ಪಡಿಸಲಿಕ್ಕೆ ಸಹಾಯ ಮಾಡ್ತದೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು ಇಷ್ಟು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ನಾನು ಪಾಠದ ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ಅಭ್ಯಾಸದ ಪ್ರಶ್ನೆ ಉತ್ತರಗಳೊಂದಿಗೆ ಸಿಗ್ತೀನಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಎಸ್ ಎಸ್ ಸಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೋತ್ತರಗಳನ್ನು ಕ್ವಶನ್ ಪೇಪರ್ಗಳನ್ನು ಪಾಸಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದೀವಿ ಸೊ ದಯಮಾಡಿ ಅವುಗಳನ್ನು ನೋಡಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ದಯಮಾಡಿ ನೀವುಗಳು ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಏನು ಮಾಡ್ಬೋದು ನನಗೆ ಕಮೆಂಟನ್ನು ಕೊಡ್ಬೋದು ಆಲ್ರೆಡಿ ಒನ್ ರೌಂಡಲ್ಲಿ ನಾವು ಏನು ಮಾಡಿದ್ದೀವಿ ಕಂಪ್ಲೀಟ್ ಆಗಿರ್ತಕ್ಕಂಥ ನಿಮಗೆ ಸೊಲ್ಯೂಷನನ್ನು ಕೊಟ್ಟಿದ್ದೀವಿ ಇವಾಗ ಸೆಕೆಂಡ್ ರೌಂಡಲ್ಲಿ ಮತ್ತೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ಸೊ ಅದರ ಯೂಸ್ಗಳನ್ನು ತೆಗೆದುಕೊಂಡು ಚೆನ್ನಾಗಿ ಸ್ಟಡಿಗಳನ್ನು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಭ್ಯಾಸ ಪ್ರಶ್ನೆಗಳನ್ನು ಜೊತೆಗೆ ಈ ಪ್ರೀವಿಯಸ್ ಇಯರ್ ಪಿ ವೈ ಕ್ಯೂಗಳನ್ನಂತ ಕರಿತೀವಿ ಪ್ರಿವಿಯಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ಡ್ ಆನ್ಸರ್ಸ್ಗಳನ್ನೇ ನಾನು ನಿಮ್ಗೆ ಏನು ಮಾಡ್ತೀನಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಎಲ್ಲರೂ ಕೂಡ ವೀಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬಬಾಯ್